ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಒಬ್ಬರು ಕ್ಲೈಂಟ್ ಬಂದುಬಿಟ್ಟು ಒಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ವಿಚಾರವನ್ನು ತಿಳಿಸಿದ್ರು. ಏನು ವಿಚಾರ ಅಂತ ಹೇಳಿದ್ರೆ, ಅವರಿಗೆ ಅವರಿರೋದು ಸ್ವಿಟ್ಜರ್ಲ್ಯಾಂಡಲ್ಲಿ, ಅವರಿಗೆ ಒಂದು ಮಗು ಹುಟ್ಟಿದೆ. ಆ ಮಗು ಬೆಳೆದು ದೊಡ್ಡದಾಗಿ ಒಂದು ಇವಾಗ ಒಂದು 4-5 ವರ್ಷ ಆ ಮಗುಗೆ. ಆ ಮಗುನ ನೋಡ್ತಾ ಇದ್ದರೆ ತಾಯಿಗೆ ಏನನ್ಸುತ್ತೆ ಅಂದರೆ, ಈ ಮಗು ನನಗೆ ಈ ಜನ್ಮದ್ದಲ್ಲ, ಹಿಂದಿನ ಜನ್ಮದ ಸಂಬಂಧ ಇದು ಅಂತ ಅನಿಸುತ್ತೆ. ಏನೋ ಒಂದ್ಸಲ 2 ಸಲ ಅನಿಸಿದ್ರೆ ಏನೋ ಪರವಾಗಿಲ್ಲ, ಆ ಮಗು ಹುಟ್ಟಿದಾಗಿಂದ ಇವಾಗಿನ ತನಕನೂ ಹಾಗೆ ಅನ್ನಿಸ್ತಾ ಇದೆ. ಏನಿದು, ಯಾಕೆ ಹೀಗೆ ಅನಿಸುತ್ತೆ ಅಂತಕ್ಕಂಥ ವಿಚಾರ ಅವರಿಗೆ ಮನಸ್ಸಿಗೆ ಬಂತು. ಮನಸ್ಸಿಗೆ ಬಂದಾಗ ನಮ್ಮಲ್ಲಿ ಫೋನ್ ಮಾಡಿ ಹೇಳಿದರು, ಈ ಥರ ಆಗ್ತಾಯಿದೆ ಗುರುಗಳೇ, ಏನಿದು ವಿಚಾರ ಅಂತೇಳಿ. ಸೊ ನಾವು ಇದ್ರ ಬಗ್ಗೆ, ನಮಗೆ ಈ ಥರದೆಲ್ಲ ವಿಚಾರಗಳು ಬಂದಾಗ ಬಹಳ ಕುತೂಹಲ, ಮತ್ತು ಯಾವ ರೀತಿಯಲ್ಲಿ ಇದನ್ನು ಈ ಒಂದು ಸಮಸ್ಯೆ ಯಾವ ರೀತಿಯಲ್ಲಿ ಉಂಟಾಯಿತು ಅಂತಕ್ಕಂಥ ವಿಚಾರವು ನೋಡ್ತಾ ಹೋಗ್ತೀವಿ. ಇದರಲ್ಲಿ ಬಹಳಷ್ಟು ಒಂದು ಗ್ರಂಥಗಳಿದೆ ನಮ್ಮಲ್ಲಿ. ಆ ಒಂದು ಗ್ರಂಥಗಳನ್ನೆಲ್ಲ ತೆಗೆದು ವಿಮರ್ಶೆ ಮಾಡ್ತಾ ಹೋದಾಗ ಒಂದು ಗ್ರಂಥದಲ್ಲಿ ಕರೆಕ್ಟಾಗಿರ್ತಕ್ಕಂಥ ಒಂದು ಆನ್ಸರ್ ಬಂತು. ಈ ಒಂದು ವಿಚಾರ ಒಂದು ಭಾಗವಾಗಿ ಗರುಡ ಪುರಾಣ ಅಂತ ಏನು ನಾವು ನೋಡ್ತೀವಿ, ಅದರಲ್ಲೂ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ತಪ್ಪಿಗೆ ಯಾವ ಶಿಕ್ಷೆ ಅಂತಕ್ಕಂಥ ವಿಚಾರಗಳು, ಇಂತಹ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ಎಲ್ಲ ಕೊಟ್ಟಿದ್ದಾರೆ. ಓ, ಇದನ್ನು ನಮ್ಮ ವೀಕ್ಷಕರಿಗೆ ತಿಳಿಸಲೇಬೇಕು ಅಂಥೇಳಿ ಅವರಲ್ಲೂ ಕೂಡ ಈ ಒಂದು ವಿಚಾರದ ಬಗ್ಗೆ ಪರ್ಮಿಷನ್ ತಗೊಂಡು ಇವತ್ತು ಈ ಒಂದು ವಿಚಾರವನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಒಂದು ವಿಚಾರವನ್ನು ನಾವು ಕರೆಕ್ಟಾಗಿ ಅದನ್ನು ತೆಗಿಬೇಕು ಅಂಥೇಳಿ ಅಷ್ಟಮಂಗಲ ಪ್ರಶ್ನೆ, ದೈವ ಪ್ರಶ್ನೆ, ಮತ್ತು ಅವರ ಹಿಂದಿನ ಒಂದು ಜನ್ಮಕುಂಡಲಿಯಲ್ಲಿ D1 ನಿಂದ D60 ತನಕ ಹಿಂದಿನ ಜನ್ಮದ್ದು ಕೂಡ ಅದರಲ್ಲಿ ಸಿಕ್ಕಿಬಿಡುತ್ತೆ. ಅಂತಹ ವಿಚಾರವನ್ನೆಲ್ಲ ತೆಗಿತಾ ಹೋದಾಗ ಆ ತಾಯಿಗೆ ಈ ಮಗು ಹಿಂದಿನ ಜನ್ಮದಲ್ಲಿ ಕಳೆದೋಗ್ಬಿಟ್ಟಿರುತ್ತೆ. ಅಂದರೆ ಹಿಂದಿನ ಜನ್ಮದಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ನಿಮಗೆ ನೀವು ಕೆಲವರು ನಂಬ್ತೀರಾ ಕೆಲವರು ನಂಬಲ್ಲ, ಆದರೆ ಬಹಳ ಒಂದು ಗುಪ್ತವಾಗಿರ್ತಕ್ಕಂಥ ವಿಚಾರ ಆಗಿರುತ್ತೆ ಇದು. ಅದ್ಭುತವಾಗಿರ್ತಕ್ಕಂಥ ವಿಚಾರ, ನಮಗೆ ಹೀಗೆ ಇರುತ್ತಾ ಅಂತಕ್ಕಂಥ ವಿಚಾರ ನಮಗೆ ಮನಸ್ಸಿಗೆ ಬಂತು. ಆದರೆ ಇದು ಬಹಳ ಸತ್ಯವಾಗಿರ್ತಕ್ಕಂಥದ್ದು. ಸುಳ್ಳಾಗಿದ್ದರೆ ಇಂತಹ ಮೀಡಿಯಾದಲ್ಲಿ ನಾವು ಕೊಡೋದಿಲ್ಲ. ಹಾಗಾಗಿ ಇಂಥ ವಿಚಾರಗಳು ನೋಡಿದಾಗ ನಮಗೂ ಒಂದು ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಇದು ನಾವು ಎಲ್ಲವೂ ಪರಿಶೀಲನೆ ಮಾಡಿದಾಗ, ಈ ಜನ್ಮ ಕುಂಡಲಿಯನ್ನು ತೆಗಿತಾ ಹೋದಾಗ, ಅಷ್ಟಮಂಗಲ ಪ್ರಶ್ನೆಯಲ್ಲಿ ನೋಡಿದಾಗ, ದೈವ ಪ್ರಶ್ನೆಯಲ್ಲಿ ನೋಡಿದಾಗ ನಮಗೆ ಇದರ ವಿಚಾರವು ಸಂಪೂರ್ಣವಾಗಿ ಗೊತ್ತಾಗ್ತಾ ಹೋಯಿತು. ಆವಾಗ ಕೆಲವು ಅದಕ್ಕೆ ಒಂದು ಸಿಮ್ಟಮ್ಸ್ ಇರುತ್ತೆ, ಅದನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಇವಾಗ ನಾನು ಫೈನಲ್ ಸ್ಟೇಜಿಗೆ ಬಂದು ಅವರಿಗೆಲ್ಲ ಆನ್ಸರ್ ಕೊಟ್ಟು ಅವರಿಗೆಲ್ಲ ಕನ್ಫರ್ಮ್ ಆಗಿ ಆಯಿತಾ, ಅದೆಲ್ಲ ವಿಚಾರ ಗೊತ್ತಾದ ಮೇಲೆ ನಿಮಗೆ ಫೈನಲಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇರೋದು. ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ಏನಾಗುತ್ತೆ, ಅವರು ಏನು ಮಾಡಿರ್ತಾರೆ, ಹಿಂದಿನ ಜನ್ಮದಲ್ಲಿ ಒಂದು ಹಳೇ ಒಂದು ಪಿಕ್ಚರ್ಗೆ ಹೋಗಿರ್ತಾರೆ ಅವರು. ಆ ಮೂವಿಗೆ ಹೋದಾಗ ಈ ಮಗುವನ್ನು ತೊಗೊಂಡು ಹೋಗಿರ್ತಾರೆ. ಈ ಮಗುಗೆ ಅವಾಗ 14 ವರ್ಷ. ಆ 14 ವರ್ಷ ಇರತಕ್ಕಂಥ ಮಗು ಆ ಒಂದು ಜನಗಳ ಒಂದು ಕ್ರೌಡ್ ಜೊತೆ ಸೇರಿಕೊಂಡು ಕಳೆದೋಗ್ಬಿಡುತ್ತೆ. ಕಳೆದೋಗ್ಬಿಟ್ಟಾಗ ತುಂಬ ಹುಡುಕ್ತಾರೆ, ಮಾಡ್ತಾರೆ, ಎಲ್ಲ ನೋಡ್ತಾರೆ. ಆದರೆ ಈ ಮಗು ಎಲ್ಲಿದೆ ಏನು ಎತ್ತ ವಿಚಾರ ಗೊತ್ತಾಗಲ್ಲ. ಈ ಮಗುಗೋಸ್ಕರ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತುಂಬ ಕೊರಗಿ ಅವರಿಗೆ ಒಂದು ವಿಚಿತ್ರವಾಗಿರ್ತಕ್ಕಂಥ ಕಾಯಿಲೆ ಬಂದು ಬಹಳವಾಗಿ ನೊಂದು ದೇವರಲ್ಲಿ ತುಂಬ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ, ಅಯ್ಯೋ ನನ್ನ ಮಗು ಹೋಗ್ಬಿಡ್ತಲ್ಲ ಅಂಥೇಳಿ ತುಂಬ ಕಣ್ಣೀರನ್ನು ಹಾಕಿ ತುಂಬವಾಗಿ ಹುಡುಕ್ತಾರೆ. ಹೀಗೆ ಕಾಲ ಕಳೀತಾ ಇರುತ್ತೆ, ಕಳೀತಾ ಕಳೀತಾ ಇವರಿಗೆ ವಯಸ್ಸಾಗತ್ತೆ. ಸೊ ವಯಸ್ಸಾದ ಮೇಲೆ ಇವರು ತಮ್ಮ ದೇಹವನ್ನು ತ್ಯಾಗ ಮಾಡ್ತಾರೆ. ತ್ಯಾಗ ಮಾಡಿ ಮತ್ತೆ ಜನ್ಮಕ್ಕೆ ಬಂದಾಗ ಈಗ ಏನು ನಡೀತಾ ಇದೆಯೋ ಆ ಕತೆ. ಈ ಒಂದು ಇದರಲ್ಲಿ
ಆ ಮಗು ಅಂತಕ್ಕಂಥದ್ದು ಮತ್ತೆ ಆ ಹಿಂದಿನ ಜನ್ಮದ ಪೂರ್ವ ಪುಣ್ಯ ಅಂತ ಹೇಳ್ತೀವಿ ನಾವು, ಪೂರ್ವ ಪುಣ್ಯ ಕರ್ಮ. ಆ ಕರ್ಮದ ಭಾಗವಾಗಿ ಅದೇ ಮಗುವೇ ಮತ್ತೆ ಜನ್ಮ ತಗೊಂಡು ಬಂದಿದೆ ಅಂತಕ್ಕಂಥ ವಿಚಾರ ಗೊತ್ತಾಗಿದೆ. ಗೊತ್ತಾದಾಗ ಇದಕ್ಕೆಲ್ಲ ಸಿಂಪ್ಟಮ್ಸ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಹಿಂದಿನ ಜನ್ಮದಲ್ಲಿ ಆ ಮಗುಗೆ ಇರುವಂತಹ ಕಲೆಗಳು, ದೇಹದ ಮೇಲೆ ಇರತಕ್ಕಂಥ ಎಲ್ಲ ಕಲೆಗಳು, ಆ ಮಗು ಯಾವ ಥರ ಇತ್ತು, 14 ವರ್ಷದ ಹುಡುಗ ಅವನು, ಅವನು ಯಾವ ಥರ ಮಾತಾಡ್ತಾ ಇದ್ದ, ಯಾವ ಥರ ಇದ್ದ ಅಂತಕ್ಕಂಥ ವಿಚಾರ ಎಲ್ಲವೂ ಬಂತು. ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಈ ಮಗುಗೆ ಸ್ವಲ್ಪ ಅನ್ವಯಿಸ್ತಾ ಹೋಗ್ತಾ ಇದೆ. ಇನ್ನೂ ಒಂದಷ್ಟು ವರ್ಷ ಹೋದ್ಮೇಲೆ ಇದು ಕರೆಕ್ಟಾಗಿರ್ತಕ್ಕಂಥದ್ದು ಹೌದಾ ಇಲ್ವಾ ಅಂತಕ್ಕಂಥ ವಿಚಾರ ಬರುತ್ತೆ. ಆದರೆ ಇದು 100% ಇರುವಂಥ ವಿಚಾರನೇ. ಹಾಗಾಗಿ ಕಳೆದು ಹೋದವರು ಈ ಥರನೂ ಕೂಡ ಇರ್ತಾರೆ ಅಂತಕ್ಕಂಥ ವಿಚಾರ. ಇದಕ್ಕೆ ಹಿಂದೆ ಒಂದು ಕೇಸ್ ಬಂದಿತ್ತು, ಹಿಂದೆ ಅಂದರೆ ತುಂಬ ವರ್ಷದ ಹಿಂದೆ. ಆವಾಗೇನಾಗಿತ್ತು ಅಂದರೆ, ಒಬ್ಬರು ಸಾಲ ಮಾಡಿರ್ತಕ್ಕಂಥವರು ಸ್ವಲ್ಪ ಅದನ್ನು ಮಾಡಿ ದೇವರ ಒಂದು ಹಣ ಅದು, ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಸತ್ತೋಗ್ಬಿಟ್ಟಿರ್ತಾರೆ. ಮತ್ತೆ ನೆಕ್ಸ್ಟ್ ಒಂದು ಜನ್ಮ ಅಂತಕ್ಕಂಥದ್ದು ಬಂದಾಗ ಅಲ್ಲಿ ಮತ್ತೆ ಅವರಿಗೆ ಅದೇ ಥರದ್ದೊಂದು ಮೋಸ ಆಗುತ್ತೆ. ಯಾರು ಅವ್ರು ಕದ್ದಿರ್ತಾರಲ್ಲ ಅವ್ರಿಗೆ ಮೋಸ ಆಗುತ್ತೆ. ಆವಾಗ ನಾವು ಏನೂ ಮಾಡಿಲ್ವಲ್ಲ ಗುರುಗಳೇ, ನಾವು ತುಂಬ ಒಳ್ಳೆಯವರು ಅಂದರೆ ಆ ಜನ್ಮದಲ್ಲಿ ಅವ್ರು ಚೆನ್ನಾಗೇ ಇರ್ತಾರೆ. ನಮ್ಮ ಹತ್ರ ಬಂದಾಗ ಅವರು ತುಂಬ ಸತ್ಯವಂತರಾಗಿ ನ್ಯಾಯವಂತರಾಗಿ ಒಳ್ಳೆಯ ಒಂದು ವಂಶದಲ್ಲಿ ಜನಿಸಿರ್ತಕ್ಕಂಥವರು ತಮ್ಮ ದುಡ್ಡನ್ನು ಕಳ್ಕೊಂಡಿರ್ತಾರೆ. ಆವಾಗ ಅದನ್ನು ನಾವು ಪ್ರಶ್ನೆ ಹಾಕಿ ನೋಡಿದಾಗ ಈ ಥರ ಆಯಿತು, ಪೂರ್ವ ಕರ್ಮದಲ್ಲಿ ಈ ಥರ ಆಗಿದೆ, ಅದು ಖಂಡಿತವಾಗ್ಲೂ ಸಿಗಲ್ಲ ಅಂತ ನಾವು ಹೇಳ್ತೀವಿ. ಆವಾಗ ಅವ್ರೇನು ಮಾಡ್ತಾರೆ, ಅಷ್ಟಕ್ಕೆ ಸುಮ್ಮನೆ ಆಗಲ್ಲ, ಎಲ್ಲೆಲ್ಲೋ ಹೋಗಿ ಏನೇನೋ ಪೂಜೆಗಳನ್ನೆಲ್ಲ ಮಾಡಿಸಿ ಅಲ್ಲಿ ಒಂದಷ್ಟು ದುಡ್ಡನ್ನು ಕಳ್ಕೊತಾರೆ. ಕೊನೆಗೂ ಕೂಡ ಆ ದುಡ್ಡು ಸಿಗೋದಿಲ್ಲ. ಇದನ್ನು ನಾವು ಫಸ್ಟೇ ಅವ್ರಿಗೆ ಹೇಳಿಬಿಟ್ಟಿರ್ತೀವಿ. ಕೆಲವು ನಮ್ಮಲ್ಲಿ ಬಂದಾಗ ಹಂಗೇನೆ, ಅದನ್ನು ನಾವು ನೋಡಿ ಕುಲಂಕುಷವಾಗಿ ಫೈನಲ್ಲಾಗಿ ಇದಾಗಲ್ಲ ಅಂತ ಹೇಳಿದ್ರು ಕೂಡ ಮತ್ತೆ ಪ್ರಯತ್ನ ಮಾಡೋಕ್ಕೆ ಹೋಗಿ ಇನ್ನೊಂದಷ್ಟು ದುಡ್ಡನ್ನು ಕಿತ್ಕೊಳ್ಳುವಂಥದ್ದು, ಇನ್ನೊಂದಷ್ಟು ದುಡ್ಡನ್ನು ಕಳ್ಕೊಳ್ಳುವಂಥದ್ದು ಈ ಥರದ್ದೆಲ್ಲ ಆಗೋಗುತ್ತೆ. ಸೊ ಹಾಗಾಗಿ ಪ್ರಶ್ನೆಯಲ್ಲಿ ಯಾವತ್ತೂ ಸುಳ್ಳು ಬರಲ್ಲ, ನೋಡಿಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಕೇಸು, ಯಾವುದ್ಯಾವುದೋ ಜನ್ಮದಲ್ಲಿ ನಡೆದಿರ್ತಕ್ಕಂಥದ್ದೆಲ್ಲ ಆ ಪ್ರಶ್ನೆಯಲ್ಲಿ ಬರುತ್ತೆ, ಜ್ಯೋತಿಷ್ಯದಲ್ಲಿ ಬರುತ್ತೆ. ಅಂದರೆ ಜ್ಯೋತಿಷ್ಯ ಅಂತಕ್ಕಂಥದ್ದು ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು, ಪ್ರಶ್ನೆ ಅಂತಕ್ಕಂಥದ್ದು ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರ. ಸೊ ನೀವು ಕೂಡ ಇದನ್ನೆಲ್ಲ ಕಲ್ತ್ಕೋಬೇಕು. ನಾವು ಕೂಡ ಅದಕ್ಕೋಸ್ಕರ ಕ್ಲಾಸ್ ಮಾಡ್ತಾ ಇರ್ತೀವಿ. ಹಾಗಾಗಿ ನಿಮ್ಮಲ್ಲಿ ಆದಷ್ಟು ಏನೇನು ಹೇಳ್ಕೊಡ್ತಾರೋ ನಮ್ಮಲ್ಲಿ ಅಂತಲ್ಲ, ಎಲ್ಲೆಲ್ಲಿ ಏನೇನು ಈ ಒಂದು ಜ್ಯೋತಿಷ್ಯದಾಗಲಿ, ಸಂಖ್ಯಾಶಾಸ್ತ್ರ ಆಗಲಿ, ವಾಸ್ತು ಆಗಲಿ, ಟ್ಯಾರೋ ಆಗಲಿ, ಹಸ್ತಸಮುದ್ರಿಕ ಆಗಲಿ, ಯಾವುದೇ ಶಾಸ್ತ್ರವನ್ನು ಹೇಳ್ಕೊಟ್ರು ಕೂಡ ಅದನ್ನು ನೀವು ಕಲ್ತ್ಕೊಳ್ಳಿ. ತುಂಬ ಮುಖ್ಯವಾಗಿ ನಿಮಗೆ ಜೀವನದಲ್ಲಿ ಅದು ಅನುಕೂಲವನ್ನು ಮಾಡಿಕೊಡುತ್ತೆ ಅಂತ ಹೇಳ್ತಾ ಇನ್ನೊಂದಷ್ಟು ಒಳ್ಳೆಯ ವಿಚಾರವನ್ನು ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ. ನಮಸ್ಕಾರ.